ಆತ್ಮೀಯ ವಿದ್ಯಾರ್ಥಿಗಳೇ, NMMS ಗೆ ಸಂಬಂಧಿಸಿದಂತಹ ಸ್ಕೊಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂದರೆ ಶಾಲಾ ವಿಷಯಗಳಿಗೆ ಸಂಬಂಧಿಸಿದಂತಹ ಎರಡನೆಯ ಪೇಪರ್ ಏನಿರುತ್ತೆ, ಆ ಪೇಪರ್ಗೆ ಸಂಬಂಧಪಟ್ಟಂತಹ ವಿಜ್ಞಾನ ವಿಷಯದ ಎಲ್ಲ ಅಧ್ಯಾಯಗಳ ಮುಖ್ಯಾಂಶಗಳನ್ನು ತಿಳಿಸುವಂತಹ ವಿಡಿಯೋ ಮಾಲಿಕೆ 2ಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಈಗಾಗಲೇ 1ನೇ ವಿಡಿಯೋನ ಏನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಿರಂತ ಭಾವಿಸ್ತಾ, ಈ ವಿಡಿಯೋದಲ್ಲಿ 3 ಮತ್ತು 4ನೇ ಅಧ್ಯಾಯಗಳ ಬಗ್ಗೆ, ಅವುಗಳಲ್ಲಿರ್ತಕ್ಕಂತಹ ಪ್ರಮುಖ ಅಂಶಗಳು, ಪರೀಕ್ಷೆಗೆ ಬರಬಹುದಾದಂತಹ ಮುಖ್ಯ ಸಂಗತಿಗಳು, ನಾವು ಯಾವುದನ್ನು ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕು, ಯಾವುದನ್ನು ಓದಬೇಕು ಅಂತಕ್ಕಂಥದ್ದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ಅಂತಕ್ಕಂಥ ಅಧ್ಯಾಯದಲ್ಲಿ ನಾವು ಯಾವ್ಯಾವ ಪ್ರಶ್ನೆಗಳನ್ನು ಅಥವಾ ಯಾವ ವಿಷಯದ ಮೇಲೆ ಪ್ರಶ್ನೆಗಳನ್ನು ಅಪಿಯರ್ ಆಗ್ತವೆ ಅನ್ನೋದನ್ನು ಗೆಸ್ ಮಾಡ್ಬೋದು ಅಂತಂದರೆ, ನೋಡಿ, ಸಂಶ್ಲೇಷಿತ ಎಳೆಗಳು ಪಾಲಿಮರ್ಗಳಾಗಿದ್ದು ಮಾನೋಮರ್ಗಳೆಂದು ಕರೆಯಲಾಗುವ ಚಿಕ್ಕ ಘಟಕಗಳಿಂದ ಮಾಡಲ್ಪಟ್ಟಿವೆ ಅಂತಕ್ಕಂಥದ್ದು 1ನೇ ಪಾಯಿಂಟು. ಅಂದರೆ ಪಾಲಿಮರ್ ಅಂದರೆ ಏನಪ್ಪ ಅಂದರೆ, ಅನೇಕ ಮಾನೋಮರ್ಗಳಿಂದ ರಚನೆಯಾದಂತಹ ಒಂದು ಘಟಕ. ಮಾನೋಮರ್ ಅಂದರೆ ಒಂದೇ ಘಟಕ ಇರುತ್ತೆ, ಅಂತಹ ಸಣ್ಣ ಸಣ್ಣ ಹಲವಾರು ಮಾನೋಮರ್ಗಳು ಸೇರಿ ರಚನೆಯಾಗ್ತಕ್ಕಂಥದ್ದೇ ಪಾಲಿಮರ್. ಅಂಥ ಒಂದು ಪಾಲಿಮರ್ ಸಂಶ್ಲೇಷಿತ ಎಳೆಗಳಾಗಿರುತ್ತೆ. ಅಂದರೆ ಎಲ್ಲ ಸಂಶ್ಲೇಷಿತ ಎಳೆಗಳು ಕೂಡ ಅಥವಾ ನೈಸರ್ಗಿಕ ಎಳೆಗಳು ಕೂಡ ಪಾಲಿಮರ್ಗಳೇ ಆಗಿರ್ತವೆ. ಪಾಲಿಮರ್ ಅಂದರೆ ಅನೇಕ ಮಾನೋಮರ್ಗಳಿಂದ ರಚನೆಯಾದಂತಹ ಒಂದು ಘಟಕ ಆಗಿರುತ್ತೆ. ಎರಡನೇದಾಗಿ, ಈ ಸಂಶ್ಲೇಷಿತ ಎಳೆಗಳನ್ನು ನಾವು ಇನ್ನೊಂದು ಹೆಸರಿಂದ ಕೂಡ ಕರಿತೀವಿ, ಅದು ಮಾನವ ನಿರ್ಮಿತ ಎಳೆಗಳು ಅಂತೇಳಿ. ಯಾಕೆಂದರೆ ಇವುಗಳು ನೈಸರ್ಗಿಕವಾಗಿ ದೊರೆಯತಕ್ಕಂಥ ವಸ್ತುಗಳಲ್ಲ, ನಾವು ಕೃತಕವಾಗಿ ಅನೇಕ ವಸ್ತುಗಳನ್ನು ಬಳಸಿಕೊಂಡು ಸಂಶ್ಲೇಷಿತ ಎಳೆಗಳನ್ನು ಮನುಷ್ಯರು ಪ್ರಯೋಗಶಾಲೆಗಳಲ್ಲಿ ತಯಾರು ಮಾಡಲಾಗ್ತದೆ. ಸಂಶ್ಲೇಷಿತ ಎಳೆಗಳಿಗೆ ಉದಾಹರಣೆಗಳನ್ನು ಕೇಳೋದಾದರೆ, ರೇಯಾನ್, ನೈಲಾನ್, ಪಾಲಿಯೆಸ್ಟರ್, ಅಕ್ರಿಲಿಕ್. ಈ ಉದಾಹರಣೆಗೆ ಇವುಗಳ ಮೇಲೆ ಪ್ರಶ್ನೆ ಹೇಗೆ ಬರ್ಬೋದು ಅಂದರೆ, 4 ಚಾಯ್ಸ್ಗಳನ್ನು ಕೊಟ್ಟು ಅದರಲ್ಲಿ ಒಂದು ಬೇರೆ ಯಾವುದಾದ್ರೂ ಉದಾಹರಣೆಯನ್ನು ಕೊಟ್ಟು ಇವುಗಳಲ್ಲಿ ಸಂಶ್ಲೇಷಿತ ಎಳೆ ಅಲ್ಲದ್ದು ಅಂತ ಕೇಳ್ಬೋದು. ಅಥವಾ 3 ನೈಸರ್ಗಿಕ ಎಳೆಗಳನ್ನು ನೀಡಿ ಅದರ ಜೊತೆಗೆ 1 ಸಂಶ್ಲೇಷಿತ ಎಳೆಗಳನ್ನು ಉದಾಹರಣೆಯನ್ನು ಸೇರಿಸಿ 4 ಆಪ್ಷನ್ಗಳನ್ನು ನೀಡಿ ಇವುಗಳಲ್ಲಿ ಸಂಶ್ಲೇಷಿತ ಎಳೆ ಯಾವುದು ಅಂತ ಕೂಡ ಕೇಳ್ಬೋದು. ಹಾಗಾಗಿ ನೀವು ಉದಾಹರಣೆಗಳ ಬಗ್ಗೆ ಹೆಚ್ಚು ಗಮನ ಹರಿಸಿ ಅವುಗಳನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು, ಇವೆಲ್ಲ ಸಂಶ್ಲೇಷಿತ ಎಳೆ ಆದರೆ ನೈಸರ್ಗಿಕ ಎಳೆಗಳು ಕೂಡ ಇದೆ. ಅವುಗಳಿಗೆ ಉದಾಹರಣೆ ಏನಪ್ಪ ಅಂದರೆ ರೇಷ್ಮೆ, ಹತ್ತಿ, ಸೆಣಬು. ಇವುಗಳಲ್ಲೂ ಕೂಡ ಪಾಲಿಮರ್ಗಳಿರುತ್ತೆ. ಈ ನೈಸರ್ಗಿಕ ಎಳೆಗಳಲ್ಲಿ ಇರತಕ್ಕಂಥ ಪಾಲಿಮರ್ಗಳಿಗೆ ನಾವು ಸೆಲ್ಯುಲೋಸ್ ಅಂತ ಕರಿತೀವಿ. ಆ ಸೆಲ್ಯುಲೋಸ್ ಆಗಿರೋದು ಯಾವುದರಿಂದ ಅಂದರೆ ಗ್ಲುಕೋಸ್ ಅಂತಕ್ಕಂಥ ಕರೀತಕ್ಕಂಥ ಚಿಕ್ಕ ಚಿಕ್ಕ ಮಾನೋಮರ್ಗಳಿಂದ ಈ ಸೆಲ್ಯುಲೋಸ್ ರಚನೆಯಾಗಿದೆ. ಹಾಗಾಗಿ ಇವುಗಳೂ ಕೂಡ ಪಾಲಿಮರ್ಗಳೇ, ಆದರೆ ಇವು ನೈಸರ್ಗಿಕ ಪಾಲಿಮರ್ಗಳು. ಆದರೆ ಸಂಶ್ಲೇಷಿತ ಎಳೆಗಳಲ್ಲಿ ಇರತಕ್ಕಂಥ ಪಾಲಿಮರ್ಗಳು ಅವು ಕೃತಕವಾದಂತಹ ಅಥವಾ ಸಂಶ್ಲೇಷಿತವಾದಂತಹ ಮಾನವ ನಿರ್ಮಿಸಿದಂತಹ ಪಾಲಿಮರ್ಗಳಾಗಿರುತ್ತೆ. ಮುಂದೆ ನೋಡೋಣ. ಪ್ರಾಣಿಜನ್ಯ ಎಳೆಗಳಿಗೆ ಉದಾಹರಣೆ ಉಣ್ಣೆ, ಅಂದರೆ ಕುರಿಯ ತುಪ್ಪಟ ಏನು ಕರಿತೀವಿ ಅವುಗಳಿಂದ ಪಡಿತಕ್ಕಂಥದ್ದು ಏನಿದೆ ಇದನ್ನು ನಾವು ಪ್ರಾಣಿಜನ್ಯ ಉಣ್ಣೆ, ಪ್ರಾಣಿಜನ್ಯ ಎಳೆಗಳು ಅಂತೇನು ಕರಿತೀವಿ. ಮುಂದೆ ನೋಡೋದಾದರೆ ನಾವು ಸಂಶ್ಲೇಷಿತ ಎಳೆಗಳ ಪ್ರಮುಖ ಲಕ್ಷಣಗಳೇನಪ್ಪ ಅಂದರೆ, ಅಥವಾ ಸಂಶ್ಲೇಷಿತ ಎಳೆಗಳು ಏನಕ್ಕೆ ಹೆಚ್ಚು ನಮಗೆ ಪ್ರಸ್ತುತವಾಗಿದ್ದಾವೆ, ಅಥವಾ ಅವುಗಳನ್ನು ಯಾಕೆ ಹೆಚ್ಚು ಬಳಸ್ತೀವಿ ನಾವು, ಅವುಗಳ ಬಗ್ಗೆ ಹೆಚ್ಚು ಜನ ಯಾಕೆ ಆಸಕ್ತಿ ಹೊಂದಿದ್ದಾರೆ, ಅವುಗಳನ್ನು ಯಾಕೆ ನಾವು ಹೆಚ್ಚಾಗಿ ಬಳಸ್ತೀವಿ ಅಂದರೆ, ಸಂಶ್ಲೇಷಿತ ಎಳೆಗಳಿಗೆ ಕೆಲವು ಪ್ರಮುಖವಾದಂತಹ ಲಕ್ಷಣಗಳಿದ್ದಾವೆ. ಅವೇನಪ್ಪ ಅಂದರೆ, ಇವು ದೀರ್ಘಕಾಲ ಬಾಳಿಕೆ ಬರ್ತವೆ, ಬೆಲೆ ಕಡಿಮೆ, ಬೇಗ ಒಣಗ್ತವೆ, ಹಗುರವಾಗಿರ್ತವೆ, ಇವುಗಳ ನಿರ್ವಹಣೆ ಸುಲಭ, ಕಡಿಮೆ ದರದಲ್ಲಿ ಸಿಗ್ತವೆ ಇವು. ಹಾಗಾಗಿ ಸಂಶ್ಲೇಷಿತ ಎಳೆಗಳನ್ನು ನಾವು ಹೆಚ್ಚಾಗಿ ಬಳಸ್ತಾ ಇದ್ದೀವಿ. ಒಂದು ವೇಳೆ ನಿಮಗೆ ರೇಷ್ಮೆ ಮತ್ತು ಇತರೆ ಯಾವುದಾದರೂ ಸಂಶ್ಲೇಷಿತ ಎಳೆಗಳನ್ನು ನೀಡಿ ಇವುಗಳಲ್ಲಿ ಕಡಿಮೆ ಬೆಲೆ, ದೀರ್ಘಕಾಲ ಬಾಳಿಕೆ, ಬೇಗ ಒಣಗುವಂಥವು ಅಥವಾ ಹಗುರವಾಗಿರ್ತಕ್ಕಂತಹ ಅಥವಾ ನಿರ್ವಹಣೆ ಸುಲಭ ಇರತಕ್ಕಂತಹ ಬಟ್ಟೆ ಅಥವಾ ಎಳೆ ಯಾವುದು ಅಂತ ಕೇಳಿದರೆ, ಅವಾಗ ನೀವು ಸಂಶ್ಲೇಷಿತ ಎಳೆಗಳು ಯಾವುದಾದ್ರೂ ಇದ್ದರೆ ಆ ಆಪ್ಷನ್ನಲ್ಲಿ ಅದಕ್ಕೆ ನೀವು ಟಿಕ್ಕನ್ನು ಮಾಡಬೇಕಾಗತ್ತೆ. ನೆಕ್ಸ್ಟು, ಮೊದಲನೇದಾಗಿ ನಾವೀಗ ಸಂಶ್ಲೇಷಿತ ಎಳೆಗಳಲ್ಲಿ ಮೊದಲೇ ನೋಡೋಣ ರೇಯಾನ್ ಅಂತಕ್ಕಂಥದ್ದು. ಈ ರೇಯಾನ್ ಅಂತಕ್ಕಂಥದ್ದನ್ನು ಮೊದಲ ಬಾರಿಗೆ ಚೀನಾದಲ್ಲಿ ಆವಿಷ್ಕರಿಸಲಾಯಿತು, ಬಳಕೆಗೆ ತರಲಾಯಿತು. ಅವರು ಬಹಳ ವರ್ಷಗಳ ಕಾಲ ಅದನ್ನು ಗುಪ್ತವಾಗಿ ಇಟ್ಟಿದ್ದರು, ಬೇರೆ ದೇಶಗಳಿಗೆ ಅದು ಗೊತ್ತಿರಲಿಲ್ಲ. ಅದು ಕೇವಲ ಆವಾಗ ಶ್ರೀಮಂತರ ಅಥವಾ ದೊಡ್ಡವರ ಬಳಕೆಯಲ್ಲಿರ್ತಕ್ಕಂಥ ವಸ್ತು ಅನ್ನೋ ರೀತಿಯಲ್ಲಿ ಅದನ್ನು ಮಾಡಿದರು. ಜೊತೆಗೆ ಈ ರೇಯನ್ ಅಂತಕ್ಕಂಥದ್ದು ನಾವು ಏನು ಸಸ್ಯಜನ್ಯವಾಗಿ ಪಡಿತಕ್ಕಂತಹ ರೇಷ್ಮೆ ಇದೆ,
ಆ ರೇಷ್ಮೆಯನ್ನೇ ಗುಣಗಳಲ್ಲಿ ಹೋಲೋದ್ರಿಂದಾಗಿ ಇದನ್ನು ಕೃತಕ ರೇಷ್ಮೆ ಅಂತ ಕೂಡ ಕರಿತೀವಿ. ಕೃತಕ ರೇಷ್ಮೆ ಅಂತ ಕರೆಯೋದು ಯಾಕೆಂದರೆ ರೇಷ್ಮೆ ಬಟ್ಟೆಗಳ ರೀತಿಯಲ್ಲೇ ಗುಣಗಳನ್ನು ಇದು ಹೊಂದಿದೆ. ರೇಷ್ಮೆ ಬಟ್ಟೆಯನ್ನು ನೋಡಿದ ರೀತಿಯಲ್ಲೇ ಇದನ್ನು ಕೂಡ ಕಾಣುತ್ತೆ. ಹಾಗಾಗಿ ಇದನ್ನು ಕೃತಕ ರೇಷ್ಮೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬಂದು ರೇ ಅನ್ನೋ ಒಂದು ಗುಣ ಏನಪ್ಪ ಅಂದರೆ, ಈ ರೇಯನ್ನು ನಾವು ಹತ್ತಿಯೊಂದಿಗೆ ಕೂಡ ಮಿಕ್ಸ್ ಮಾಡ್ಬೋದು, ಜೊತೆಗೆ ಉಣ್ಣೆಯೊಂದಿಗೂ ಕೂಡ ಮಿಶ್ರಣ ಮಾಡಿ ಇದನ್ನು ಬಳಕೆ ಮಾಡ್ಬೋದು. ನಾವು ರೇಷ್ಮೆ ಅಥವಾ ಆಫ್ ರೇಷ್ಮೆ ಅಥವಾ ಸ್ವಲ್ಪ ರೇಷ್ಮೆ ಬಳಕೆ ಮಾಡಿ ಬೇರೆ ನೂಲೊಂದಿಗೆ ಯಾವ ರೀತಿ ಮಾಡ್ತೀವಿ, ಅದೇ ರೀತಿ ರೇಯನನ್ನು ಕೂಡ ಹತ್ತಿ ಮತ್ತು ಉಣ್ಣೆಯೊಂದಿಗೆ ಮಿಶ್ರಣ ಮಾಡಿ ಬಳಕೆ ಮಾಡಬಹುದಾಗಿದೆ. ನೆಕ್ಸ್ಟು ಈ ರೇಯನ್ ಅಂತಕ್ಕಂಥದ್ದು ಸಂಶ್ಲೇಷಿತ ಎಳೆನೇ ಆದರೂ ಕೂಡ ಇದಕ್ಕೆ ಬಳಸಿರ್ತಕ್ಕಂಥ ವಸ್ತುಗಳು ನೈಸರ್ಗಿಕ ವಸ್ತುಗಳು. ಹಾಗಾಗಿ ಇದು ಸಂಪೂರ್ಣವಾಗಿ ಸಂಶ್ಲೇಷಿತ ಎಳೆಯನಲ್ಲ, ನೈಸರ್ಗಿಕ ವಸ್ತುವಾದಂತಹ ಮರದ ತಿರುಳನ್ನು ಬಳಸಿಕೊಂಡು ತಯಾರಿಸಿದಂತಹ ಸಂಶ್ಲೇಷಿತ ಎಳೆ ಇದು. ಮುಂದೆ ನೋಡೋಣ ಎರಡನೇ ಸಂಶ್ಲೇಷಿತ ಎಳೆ ನೈಲಾನ್. ಇದು ಸಂಪೂರ್ಣವಾಗಿ ಕೃತಕವಾಗಿ ಮಾನವರು ನಿರ್ಮಿಸಿದಂತಹ ಸಂಶ್ಲೇಷಿತ ಎಳೆ. ನಾವು ಹಿಂದೆ ನೋಡಿದ್ವಿ ರೇ ಅನ್ನತಕ್ಕಂಥದ್ದನ್ನು ಸಂಶ್ಲೇಷಿತ ಎಳೆ, ಆದರೂ ಕೂಡ ಅದನ್ನು ನಾವು ನೈಸರ್ಗಿಕ ವಸ್ತುಗಳನ್ನು ತಯಾರು ಮಾಡಿದ್ವಿ. ಆದರೆ ನೈಲಾನ್ ಅಂತಕ್ಕಂಥದ್ದನ್ನು ಸಂಶ್ಲೇಷಿತ ಎಳೆ ಏನಿದೆ ಇದನ್ನು ನಾವು ಯಾವುದೇ ರೀತಿಯಾದಂತಹ ನೈಸರ್ಗಿಕ ವಸ್ತುಗಳಿಂದ ತಯಾರಿಸಿಲ್ಲ, ಅದರ ಬದಲಾಗಿ ಇದನ್ನು ಕಲ್ಲಿದ್ದಲು ಗಾಳಿ ಮತ್ತು ನೀರನ್ನು ಬಳಸಿಕೊಂಡು 1913ರಲ್ಲಿ ತಯಾರಿಸಲಾಯಿತು. ಹಾಗಾಗಿ ಕೃತಕವಾಗಿ ತಯಾರಿಸಿದಂತಹ ಮೊಟ್ಟ ಮೊದಲ ಸಂಶ್ಲೇಷಿತ ಎಳೆ ಯಾವುದು ಅಂತ ಏನಾದರೂ ಪ್ರಶ್ನೆ ಬಂದರೆ ಅದಕ್ಕೆ ನೀವು ನೈಲಾನ್ ಅಂತಕ್ಕಂಥ ಉತ್ತರವನ್ನು ಬರೀಬೇಕಾಗತ್ತೆ. ಜೊತೆಗೆ ಈ ನೈಲಾನ್ನ ಗುಣ ಏನಪ್ಪ ಅಂದರೆ ಇದು ಅತ್ಯಂತ ಗಟ್ಟಿಯಾದಂತಹ ಬಲಶಾಲಿಯಾದಂತಹ ಸ್ಥಿತಿಸ್ಥಾಪಕ ಗುಣ ಇರತಕ್ಕಂತಹ ಮತ್ತು ಅಗ್ರ ಗುಣಗಳನ್ನು ಹೊಂದಿದೆ. ಇದು ಉಕ್ಕಿಗಿಂತಲೂ ಕೂಡ ಅತ್ಯಂತ ಬಲಶಾಲಿಯಾದಂತಹ ಒಂದು ಎಳೆಯಾಗಿದೆ. ಈ ನೈಲಾನನ್ನು ಎಲ್ಲೆಲ್ಲಿ ಬಳಸ್ತೀವಿ, ಕಾಲು ಚೀಲಗಳು, ಹಗ್ಗಗಳು, ಟೆಂಟ್ಗಳು, ಅಲ್ಲುಜ್ಜುವ ಬ್ರಷ್ಗಳು, ಪ್ಯಾರಾಚೂಟ್ಗಳು, ಕಾರಿನ ಸೀಟ್ ಬೆಲ್ಟ್ಗಳು, ನಿದ್ರಾ ಚೀಲಗಳು ಮತ್ತು ಪರದೆಗಳ ತಯಾರಿಕೆಯಲ್ಲಿ ಅಥವಾ ಮೀನು ಹಿಡಿತಕ್ಕಂಥ ಬಲೆಗಳ ತಯಾರಿಕೆಯಲ್ಲೂ ಕೂಡ ಇದನ್ನು ಬಳಸ್ತಾರೆ. ಇದು ಬಹಳ ಗಟ್ಟಿ ಇರತಕ್ಕಂತಹ ಬಲಶಾಲಿಯಾದಂತಹ ಒಂದು ನೈಲಾನ್ ಎಳೆಯಾಗಿದೆ, ಸಂಶ್ಲೇಷಿತ ಎಳೆಯಾಗಿದೆ. ನೆಕ್ಸ್ಟ್ ನೋಡೋಣ ಪಾಲಿಯೆಸ್ಟರ್ ಅಂತಕ್ಕಂತಹ ಇನ್ನೊಂದು ಸಂಶ್ಲೇಷಿತ ಎಳೆ ಇದೆ. ಇದರಲ್ಲಿ ಅನೇಕ ಎಸ್ಟರ್ಗಳು ಸೇರಿ ಆಗಿರ್ತಕ್ಕಂತಹ ಒಂದು ಎಳೆ ಇದು, ಹಾಗಾಗಿ ಪಾಲಿಯೆಸ್ಟರ್ ಅಂತ ಇದಕ್ಕೆ ಹೆಸರಿದೆ. ಈ ಪಾಲಿಯೆಸ್ಟರ್ನ ಗುಣ ಏನು ಅಂದರೆ ಇದು ಸುಕ್ಕುಗಟ್ಟಲ್ಲ, ಗರಿಗರಿಯಾಗುತ್ತೆ, ತೊಳೆಯುವುದು ಕೂಡ ಇದು ಸುಲಭ. ಇನ್ನೊಂದಿದೆ ಪಾಲಿಯೆಸ್ಟರ್ನಲ್ಲಿ ಇನ್ನೊಂದು ಟೆರಿಲ್ನ ಅಂತಕ್ಕಂತಹ ಒಂದು ಎಳೆ ಇದೆ. ಇದನ್ನು ಅತ್ಯಂತ ಸೂಕ್ಷ್ಮ ಎಳೆಯನ್ನಾಗಿಸಬಹುದಾದಂತಹ ಒಂದು ಪಾಲಿಯೆಸ್ಟರ್ ಯಾವುದಪ್ಪ ಅಂದರೆ ಅದು ಟೆರಿಲಿನ್ನು. ನಿಮಗೇನು ಪ್ರಶ್ನೆ, ಅತ್ಯಂತ ಸೂಕ್ಷ್ಮ ಎಳೆಯನ್ನಾಗಿಸಬಹುದಾದ ಪಾಲಿಯೆಸ್ಟರ್ ಎಳೆ ಯಾವುದು ಅಂತ ಕೇಳಿದರೆ ಅದು ಟೆರಿಲಿನ್ ಅಂತಕ್ಕಂಥ ಆಪ್ಷನ್ ಇದ್ದರೆ ನೀವು ಆ ಆಪ್ಷನನ್ನು ತಗೋಬೇಕಾಗುತ್ತೆ. ಇನ್ನೊಂದಿದೆ ಪಿಇಟಿಯ ವಿಸ್ತೃತ ರೂಪ ಏನಪ್ಪ ಅಂದರೆ ಪಾಲಿ ಇಥೈಲಿನ್ ಟೆರಿಪ್ತಾಲೇಟ್ ಅಂತಕ್ಕಂಥದ್ದು, ಪಿಇಟಿ ಅಥವಾ ಪೆಟ್ ಅಂತಕ್ಕಂಥದ್ರ ಒಂದು ವಿಸ್ತೃತ ರೂಪ. ಇದನ್ನು ಪೆಟ್ಟನ್ನು ನಾವು ಬಾಟಲ್ಗಳು, ಪಾತ್ರೆಗಳು, ಫಿಲ್ಮ್ಗಳು, ವೈರ್ಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತೆ ಇದನ್ನು. ಇದು ಕೂಡ ಒಂದು ಸಂಶ್ಲೇಷಿತ ಎಳೆಯಾಗಿದೆ. ಈಗ ನಾವು ಇನ್ನೊಂದು ಕೊನೆಯದಾದಂತಹ ಸಂಶ್ಲೇಷಿತ ಎಳೆ ಅಕ್ರಿಲಿಕ್ಕನ್ನು ನೋಡೋಣ. ಈ ಅಕ್ರಿಲಿಕ್ ಗುಣಗಳಲ್ಲಿ ನಾವು ಪ್ರಾಣಿಯಿಂದ ಪಡಿತಕ್ಕಂತಹ ಉಣ್ಣೆಯನ್ನು ಹೋಲುತ್ತೆ. ಹಾಗಾಗಿ ಇದನ್ನು ಸ್ವೆಟರ್ಗಳು ಮತ್ತು ರಗ್ಗುಗಳನ್ನು ತಯಾರಿಸಲಿಕ್ಕೆ ಬಳಸ್ತಾರೆ. ಸ್ವಲ್ಪ ದಪ್ಪದಾದಂತಹ ಗುಣ ಇರತಕ್ಕಂತಹ ಗುಣ ಸ್ವಲ್ಪ ದಪ್ಪದಾದಂತಹ ಭಾರವನ್ನು ಹೊಂದಿರತಕ್ಕಂತಹ ಒಂದು ಸಂಶ್ಲೇಷಿತ ಎಳೆ ಇದು. ಸಂಶ್ಲೇಷಿತ ಎಳೆಗಳ ಬಹುಮುಖ್ಯವಾದಂತಹ ಮಿತಿ ಏನಪ್ಪ ಅಂದರೆ ಎಲ್ಲಕ್ಕೂ ಕೂಡ ಹೇಳೋದಾದರೆ ನಾವು ಇವುಗಳು ಬಹಳ ಬೇಗ ಶಾಖದಿಂದಾಗಿ ಏನಾಗ್ತವೆ ಅಂದರೆ ದ್ರವಿಸ್ತವೆ, ಜಿನುಗುತ್ತವೆ, ಅವು ಮೈ ಗಂಟ್ಕೊಳ್ತವೆ ಬೇಗ ಶಾಖದಿಂದಾಗಿ, ಅಥವಾ ಬೇಗ ಬೆಂಕಿ ಹೊತ್ಕೊಳ್ತವೆ. ಹಾಗಾಗಿ ಬೆಂಕಿಯ ಜೊತೆ ಅಥವಾ ಬೆಂಕಿಯ ಮುಂದೆ ಅಥವಾ ಬೆಂಕಿಯೊಂದಿಗೆ ಕೆಲಸ ಮಾಡ್ತಕ್ಕಂಥವ್ರು ಸಾಮಾನ್ಯವಾಗಿ ಸಂಶ್ಲೇಷಿತ ಎಳೆಗಳನ್ನು ಬಳಸಬಾರ್ದು. ಯಾಕಪ್ಪ ಅಂದರೆ ಇವು ಶಾಖದಿಂದಾಗಿ ಬಹಳ ಬೇಗ ದ್ರವಿಸ್ತವೆ, ಸುಟ್ಟ ಗಾಯಗಳನ್ನು ಉಂಟು ಮಾಡ್ತವೆ, ಬೇಗ ಬೆಂಕಿ ಹೊತ್ಕೊಳ್ತವೆ ಅನ್ನೋ ಕಾರಣಕ್ಕೆ. ನೆಕ್ಸ್ಟ್ ನೋಡೋಣ ಪ್ಲಾಸ್ಟಿಕ್ಗಳ ಬಗ್ಗೆ. ಪ್ಲಾಸ್ಟಿಕ್ಗಳಲ್ಲಿ ಪ್ರಮುಖವಾಗಿ ಎರಡು ಪ್ರಕಾರ ಇದೆ. ಪ್ಲಾಸ್ಟಿಕ್ಗಳು ಕೂಡ ಅನೇಕ ಸಣ್ಣ ಮಾನೋಮರ್ಗಳಿಂದ ರಚನೆಯಾದಂಥ ಪಾಲಿಮರ್ಗಳೇ. ಈ ಪ್ಲಾಸ್ಟಿಕ್ಗಳಲ್ಲಿ ಎರಡು ಪ್ರಕಾರ ಇದ್ದಾವೆ, ಅವೆಂದರೆ ಒಂದು ಥರ್ಮೋಪ್ಲಾಸ್ಟಿಕ್ ಮತ್ತೊಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಥರ್ಮೋಪ್ಲಾಸ್ಟಿಕ್ ಅಂದರೆ ಇದು ಬಾಗುವಂತಹ ಗುಣ ಇರತಕ್ಕಂತಹ ಒಂದು ಪ್ಲಾಸ್ಟಿಕ್. ಇದನ್ನು ನಾವು ಪುನಃ ದ್ರವಿಸಿ ಮತ್ತೆ ಇನ್ನೊಂದು ಆಕಾರವನ್ನು ಕೊಡಬಹುದು ಥರ್ಮೋಪ್ಲಾಸ್ಟಿಕ್ ಆದರೆ. ಆ ಥರ್ಮೋಪ್ಲಾಸ್ಟಿಕ್ ಉದಾಹರಣೆಗಳು ಪಾಲಿಥೀನ್ ಮತ್ತು
ಪಿ ವಿ ಸಿಗಳು. ಪಾಲಿಥಿನ್ ನೀವು ಹೆಸರು ಕೇಳಿರ್ತೀರ, ಪಾಲಿ ಈಥೀನ್ ಅಂತ. ಪಾಲಿಥಿನ್ ಪ್ಲಸ್ ಪಿ ವಿ ಸಿಗಳು ಥರ್ಮೋಪ್ಲಾಸ್ಟಿಕ್ಗೆ ಉದಾಹರಣೆಗಳು. ಈ ಥರ್ಮೋಪ್ಲಾಸ್ಟಿಕ್ಗಳ ಗುಣ ಏನು ಅಂದರೆ ಇವು ಸುಲಭವಾಗಿ ಬಾಗುತ್ತವೆ ಮತ್ತು ಶಾಖದಿಂದಾಗಿ ವಿರೂಪಗೊಳ್ಳುತ್ತವೆ. ಹಾಗಾಗಿ ಇವುಗಳನ್ನು ಪುನಃ ಶಾಖದಿಂದ ಕರಗಿಸಿ ಮತ್ತೆ ಎರಕ ಒಯ್ಯಬಹುದು ಅಥವಾ ಬೇರೆ ಆಕಾರವನ್ನು ಥರ್ಮೋಪ್ಲಾಸ್ಟಿಕ್ಗಳಿಗೆ ಕೊಡಬಹುದು. ಹಾಗಾಗಿ ಥರ್ಮೋಪ್ಲಾಸ್ಟಿಕ್ಗಳನ್ನು ಬಹುಮುಖ್ಯವಾಗಿ ನಾವು ಮನೆಗಳಲ್ಲಿ ಬಳಸ್ತಕ್ಕಂತಹ ಅನೇಕ ಪ್ಲಾಸ್ಟಿಕ್ ವಸ್ತುಗಳೇನಿದೆ ಅವುಗಳಲ್ಲಿ ಬಳಸಲಾಗುತ್ತೆ. ಇನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ನೋಡೋದಾದರೆ ಇವು ಶಾಖದಿಂದಾಗಿ ಅಥವಾ ಶಾಖವನ್ನು ಉಷ್ಣವನ್ನು ನೀಡೋದ್ರ ಮೂಲಕ ಮೆದುಗೊಳಿಸೋದು ಸಾಧ್ಯ ಇಲ್ಲ, ಪುನಃ ಎರಕ ಒಯ್ಯೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್, ಇದು ಬಿಸಿ ಅಥವಾ ಶಾಖದಿಂದಾಗಿ ಅದರ ಗುಣವನ್ನು ಬಿಟ್ಕೊಡಲ್ಲ ಅಥವಾ ಆಕಾರವನ್ನು ಬದಲಾವಣೆ ಮಾಡಿಕೊಳ್ಳಲ್ಲ. ಇದು ಇದಕ್ಕೆ ಉದಾಹರಣೆ ಬೇಕ್ಲೈಟ್ ಮತ್ತು ಮೇಲಮೈನ್ಗಳು, ಇವು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗೆ ಉದಾಹರಣೆಗಳು. ಈ ಬೇಕ್ಲೈಟ್ ಅಂತಕ್ಕಂಥದ್ದು ಏನಿದೆ, ಇದು ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕ ಆಗಿರೋದ್ರಿಂದಾಗಿ ಇದನ್ನು ನಮ್ಮ ಮನೆಗಳಲ್ಲಿ ಬಳಸ್ತಕ್ಕಂಥ ಸ್ವಿಚ್ಗಳು ಅಥವಾ ಡಿ ಪಿ ಸ್ವಿಚ್ಗಳು ಅಂಥವುಗಳಲ್ಲಿ, ಜೊತೆಗೆ ಕುಕ್ಕರ್ನ ಹಿಡಿಕೆ, ತವಾದ ಹಿಡಿಕೆ, ಅಂದರೆ ಶಾಖ ಅಥವಾ ಉಷ್ಣದೊಂದಿಗೆ ಪಾತ್ರೆ ಏನು ಕೆಲಸ ಮಾಡ್ತೀವಿ ಅಲ್ಲಿ ಉಷ್ಣ ಅರಿಯಬಾರದು ಅನ್ನೋ ಕಾರಣಕ್ಕೋಸ್ಕರ ಬೇಕ್ ಲೈಟನ್ನು ಪಾತ್ರೆಗಳ ಹಿಡಿಕೆಗಳಲ್ಲಿ ಮತ್ತು ವಿದ್ಯುತ್ ಅರಿದಿಂದಾಗಿ ಅಥವಾ ವಿದ್ಯುತ್ ಶಾರ್ಟ್ ಸರ್ಕ್ಯೂಟಿಂದಾಗಿ ಪ್ಲಾಸ್ಟಿಕ್ಗಳು ಜಿನುಗಬಾರ್ದು ಅಥವಾ ಕರಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಂತಹ ಕಡೆ ಸ್ವಿಚ್ಗಳ ರೂಪದಲ್ಲಿ ಬೇಕ್ ಲೈಟನ್ನು ಬಳಸಲಾಗುತ್ತೆ. ಇನ್ನೊಂದು ಪ್ಲಾಸ್ಟಿಕ್ಕು, ಇದು ಕೂಡ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್, ಮೆಲಮೈನ್. ಇದನ್ನು ಅಗ್ನಿ ನಿರೋಧಕ ಉಡುಪುಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಇದಕ್ಕೆ ಬೆಂಕಿ ಹೊತ್ಕೊಳ್ಳಲ್ಲ ಸಾಮಾನ್ಯವಾಗಿ, ಹಾಗಾಗಿ ಬೆಂಕಿ ಹರಿಸ್ತಕ್ಕಂಥವರ ಬಟ್ಟೆಗಳನ್ನು ಮೆಲಮೈನ್ ಅಂತಕ್ಕಂತಹ ಒಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ನಿಂದ ಮಾಡಲಾಗಿರುತ್ತೆ. ಎಲ್ಲ ಬಗೆಯ ಪ್ಲಾಸ್ಟಿಕ್ಗಳ ಗುಣ ಏನು ಅಂದರೆ ಇವು ವಿದ್ಯುತ್ನ ದುರ್ಬಲ ವಾಹಕಗಳು. ಹಾಗಾಗಿ ವೈರ್ಗಳ ಮೇಲ್ಭಾಗದಲ್ಲಿ ನಾವು ಪ್ಲಾಸ್ಟಿಕ್ ಹೊದಿಕೆಯನ್ನು ನೋಡ್ತೀವಿ, ಅದೇ ರೀತಿ ಸ್ಕ್ರೂ ಡ್ರೈವರ್ನ ಹಿಡಿಕೆಗಳಲ್ಲಿ ಪ್ಲಾಸ್ಟಿಕ್ಕನ್ನು ನೋಡ್ತೀವಿ. ಎರಡನೇ ಅಧ್ಯಾಯ ಲೋಹಗಳು ಮತ್ತು ಅಲೋಹಗಳು. ಇದರಲ್ಲಿ ನಾವು ಮುಖ್ಯವಾಗಿ ಲೋಹಗಳು ಮತ್ತು ಅಲೋಹಗಳ ಗುಣಗಳನ್ನು ತಿಳ್ಕೋಬೇಕಾಗತ್ತೆ. ಆ ಗುಣಗಳ ಬಗ್ಗೆ ಪ್ರಶ್ನೆಗಳು ಬರ್ಬೋದು ಅಥವಾ ಉದಾಹರಣೆಗಳನ್ನು ಕೊಟ್ಟು ಇವುಗಳಲ್ಲಿ ಲೋಹ ಯಾವುದು ಅಲೋಹ ಯಾವುದು ಅಂತ ಹೇಳಿ ಕೇಳ್ಬೋದು. ನಾವು ಮೊದಲನೇದಾಗಿ ಗುಣಗಳನ್ನು ನೋಡೋಣ. ಲೋಹದ ಭೌತ ಗುಣಗಳು, ಇವು ಕಠಿಣವಾಗಿರುತ್ತವೆ, ಹೊಳಪನ್ನು ಹೊಂದಿರುತ್ತೆ, ಶಾಬ್ದನ ಗುಣ, ವಿದ್ಯುತ್ ವಾಹಕಗಳು ಮತ್ತು ಉಷ್ಣ ವಾಹಕಗಳಾಗಿರ್ತವೆ. ನಿಮಗೇನಾದರೂ ಎರಡು ಉದಾಹರಣೆಗಳನ್ನ ನೀಡಿ ಅಥವಾ ನಾಲ್ಕು ಉದಾಹರಣೆಗಳನ್ನ ನೀಡಿ ಇವುಗಳಲ್ಲಿ ಲೋಹ ಯಾವುದು ಅಂತ ಕೇಳಿದರೆ ಅವುಗಳನ್ನು ನೀವು ಈ ಗುಣಗಳ ಆಧಾರದ ಮೇಲೆ ನೀವು ವೆರಿಫೈ ಮಾಡಬೇಕಾಗತ್ತೆ. ಅದು ಕಠಿಣವಾಗಿರುತ್ತಾ, ಒಳೆಯುವ ಗುಣ ಇದೆಯಾ, ಅದೇನಾದರೂ ನಾವು ಗಟ್ಟಿಯಾದ ಮೇಲ್ಮೈಗೆ ಬಡಿದಾಗ ಶಬ್ದ ಮಾಡ್ತಕ್ಕಂಥ ಗುಣ ಇದೆಯಾ, ಅದರ ಮೂಲಕ ವಿದ್ಯುತ್ ಹರಿಯುತ್ತಾ ಅಥವಾ ಶಾಖ ಹರಿಯುತ್ತಾ ಇಲ್ಲೋ ಅಂತಕ್ಕಂಥ ಎಕ್ಸಾಮಿನನ್ನು ನೀವು ಮಾಡಿ ಅವುಗಳ ಬಗ್ಗೆ ಆಲೋಚಿಸಿ ಆನಂತರ ನೀವು ಅದು ಲೋಹನ ಅಲೋಹನ ಅಂತ ತೀರ್ಮಾನ ಮಾಡಿ ನೀವು ಉತ್ತರಕ್ಕೆ ಸರಿಯಾದ ಉತ್ತರಕ್ಕೆ ಟಿಕ್ಕನ್ನು ಮಾಡಬೇಕಾಗತ್ತೆ. ಇನ್ನು ಕುಟ್ಯತೆ ಗುಣ ಒಂದಿದೆ. ಕುಟ್ಯತೆ ಅಂದರೆ ಲೋಹಗಳನ್ನು ಬಡಿದು ಹಾಳೆಗಳನ್ನಾಗಿಸಬಹುದಾದ ಗುಣ. ಒಂದು ಲೋಹವನ್ನು ಹಾಳೆಗಳನ್ನಾಗಿ ಮಾಡ್ಬೋದು ಅಂದರೆ ಅದು ಲೋಹ ಕುಟ್ಯತೆ ಅಂತ ಕರಿತೀವಿ. ಆ ಕುಟ್ಯತೆ ಗುಣ ನಿಮಗೇನಾರು ಕೊಟ್ಟಂಥ ಉದಾಹರಣೆಗಳಲ್ಲಿ ಕಂಡು ಬಂದರೆ ಆಗ ನೀವು ಅದು ಲೋಹ ಅಂತ ಡಿಸೈಡ್ ಮಾಡಿ ಆ ಥರ ಗುಣ ಇಲ್ಲಾರದನ್ನು ಅಲೋಹ ಅಂತೇಳಿ ಡಿಸೈಡ್ ಮಾಡಬೇಕಾಗತ್ತೆ. ಅದೇ ಥರ ಇನ್ನೊಂದು ಗುಣ ತನ್ಯತೆ, ಇದು ಕೂಡ ಲೋಹಗಳಿಗೆ ಮಾತ್ರ ಇರ್ತಕ್ಕಂಥ ಗುಣ. ಅಂದರೆ ಯಾವ ಯಾವ ವಸ್ತುಗಳನ್ನು ನಾವು ತಂತಿಗಳನ್ನಾಗಿ ಮಾಡಬಹುದು ಅದನ್ನು ಲೋಹ ಅಂತ ಕರಿತೀವಿ. ಆ ಗುಣವನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಲೋಹ ಅಲೋಹಗಳನ್ನು ಡಿಸೈಡ್ ಮಾಡಿ ಎಕ್ಸಾಮ್ನಲ್ಲಿ. ಇನ್ನು ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳಾಗಿರೋದ್ರಿಂದಾಗಿ ವಿದ್ಯುತ್ ವಾಹಕ ತಂತಿಗಳಿಂದ ಲೋಹಗಳನ್ನು ತಯಾರಿಸ್ತಾರೆ. ನೀವು ಅದಕ್ಕೆ ಪ್ರಶ್ನೆ ಕೇಳ್ಬೋದು ಯಾವ ರೀತಿ ಅಂದರೆ ವಿದ್ಯುತ್ ವಾಹಕ ತಂತಿಗಳನ್ನು ಲೋಹಗಳನ್ನು ತಯಾರಿಸುತ್ತಾರೆ ಏಕೆಂದರೆ ಅಂತೇಳಿ ನಾಲ್ಕು ಆಪ್ಷನ್ ಕೊಟ್ಟರೆ ಅದರಲ್ಲಿ ನೀವು ವಿದ್ಯುತ್ ವಾಹಕ ತಂತಿಗಳು ವಿದ್ಯುತ್ನ ಉತ್ತಮ ವಾಹಕಗಳು ಅಂತ ಏನಿರುತ್ತೆ ಆ ಆಯ್ಕೆಯನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಲೋಹಗಳು ಉಷ್ಣದ ವಾಹಕಗಳು, ಪಾತ್ರೆಗಳನ್ನು ಹಾಗಾಗಿ ನಾವು ಲೋಹಗಳನ್ನು ತಯಾರಿಸಿರೋದನ್ನು ಗಮನಿಸ್ತೀವಿ. ನೆಕ್ಸ್ಟ್ ಲೋಹದ ರಾಸಾಯನಿಕ ಗುಣಗಳಿಗೆ ಬಂದರೆ ಈ ಪಾಠದಲ್ಲಿ ನಾವು ಹೆಚ್ಚಿನ ಪ್ರಶ್ನೆಗಳು ನಿರೀಕ್ಷೆ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಡಿಮೆ ಪ್ರಶ್ನೆಗಳು ಈ ಪಾಠದಲ್ಲಿ ಬರ್ಬೋದು. ಲೋಹಗಳ ರಾಸಾಯನಿಕ ಗುಣಗಳು, ಲೋಹಗಳು ತೇವಾಂಶಯುತ ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಆಕ್ಸೈಡಾಗಿ ಬದಲಾಗ್ತವೆ. ಆಯಾ ಲೋಹಗಳು ಆಕ್ಸೈಡ್ ಆಗ್ತವೆ. ಆ ಆಕ್ಸೈಡ್ಗಳ ಗುಣ ಏನಪ್ಪ ಅಂದರೆ ಅವುಗಳು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುತ್ತವೆ. ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ. ಈ ಪ್ರತ್ಯಾಮ್ಲೀಯ ಅಂತ ನಮಗೆ ಗೊತ್ತಾಗುತ್ತೆ ಅಂದರೆ ಲೋಹದ ಆಕ್ಸೈಡ್ಗಳನ್ನು ನಾವೇನಾದರೂ ಕೆಂಪು ಲಿಟ್ಮಸ್ಸನ್ನು ಹದ್ದಿದರೆ ಅವು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಯಾವುದು ನೀಲಿ ಕೆಂಪು ಲಿಟ್ಮಸ್ಸನ್ನು ನೀಲಿ ಬಣ್ಣ ತಿರುಗುತ್ತೆ ಅದು ಪ್ರತ್ಯಾಮ್ಲ ಅಂತ. ಹಾಗಾಗಿ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯವಾಗಿರುತ್ತವೆ. ಅದೇ ರೀತಿ ಅಲೋಹದ ಆಕ್ಸೈಡ್ಗಳಿದ್ದರೆ ಅವುಗಳು ಆಮ್ಲೀಯ ಗುಣ ಹೊಂದಿರ್ತವೆ. ಇವುಗಳು ನೀಲಿ ಲಿಟ್ಮಸ್ಸನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸ್ತವೆ. ಮತ್ತೆ ನೋಡೋಣ,
ಸೋಡಿಯಂ ಲೋಹ ನೀರಿನೊಂದಿಗೆ ವರ್ತಿಸಿ ಬೆಂಕಿ ಹೊತ್ಕೊಳ್ಳುತ್ತೆ, ಬಹುಬೇಗ ಬೆಂಕಿ ಹೊತ್ಕೊಳ್ಳುತ್ತೆ, ವೇಗವಾಗಿ ವರ್ತಿಸುತ್ತೆ. ತಣ್ಣೀರಿನೊಂದಿಗೆ ಬಹುಬೇಗ ವರ್ತಿಸುವಂತಹ ಲೋಹ ಯಾವುದು ಅಂತ ನಾನು ನಿಮ್ಗೆ ಆಪ್ಷನ್ ಕೊಟ್ಟಿದ್ರೆ ಅದರಲ್ಲಿ ಸೋಡಿಯಂ ಅಂತ ಇದ್ದರೆ ಅದನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇದನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಟ್ಟಿರ್ತಾರೆ. ಇದು ಕೂಡ ಒಂದು ಪ್ರಶ್ನೆ ಬರ್ಬೋದು. ಬೇಕಾದರೆ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಟ್ಟಿರುವಂತಹ ಲೋಹ ಯಾವುದು ಅಂತ ಏನಾದ್ರು ಕೊಟ್ಟು ಅದರಲ್ಲಿ ಸೋಡಿಯಂ ಅಂತ ಏನಾದ್ರು ಆಪ್ಷನ್ ಇದ್ದರೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಅಥವಾ ಪೊಟ್ಯಾಷಿಯಂ ಅಂತ ಇದ್ದರೆ ಅದನ್ನು ಕೂಡ ಆಯ್ಕೆ ಮಾಡ್ಕೋಬೋದು. ನೀವು ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳನ್ನು ಸೀಮೆ ಎಣ್ಣೆಯಲ್ಲಿ ಇಟ್ಟಿರ್ತಾರೆ. ಇನ್ನೊಂದು ಅಲೋಹ, ಫಾಸ್ಫರಸ್ ಅಂತಕ್ಕಂಥದ್ದು ಒಂದು ಅಲೋಹ. ಇದು ಗಾಳಿಯೊಂದಿಗೆ ಹೆಚ್ಚು ಕ್ರಿಯಾಶೀಲವಾಗಿರುತ್ತೆ, ಹಾಗಾಗಿ ಇದನ್ನು ನೀರಿನಲ್ಲಿ ಶೇಖರಿಸಿಟ್ಟಿರ್ತಾರೆ. ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿ ಸಾಮಾನ್ಯವಾಗಿ ಹೈಡ್ರೋಜನ್ನನ್ನು ಅಂದರೆ ಜಲಜನಕವನ್ನು ಬಿಡುಗಡೆ ಮಾಡ್ತವೆ. ಈ ಜಲಜನಕವನ್ನು ನಾವು ಅದರ ಬಿಡುಗಡೆಯಾದಂಥ ಅನಿಲದ ಮುಂದೆ ಒಂದು ಬೆಂಕಿ ಕಿಡಿಯನ್ನು ತೆಗೆದುಕೊಂಡು ಹೋಗಿ ಉರಿತಕ್ಕಂಥ ಬೆಂಕಿ ಕಡ್ಡಿಯನ್ನು ತೆಗೆದುಕೊಂಡು ಹೋದರೆ ಅವು ನಮ್ಮ ಪಾಪ್ ಅಂತಕ್ಕಂಥ ಶಬ್ದದೊಂದಿಗೆ ಅದು ಒತ್ತಿ ಉರಿಯೋದನ್ನು ಕಾಣ್ತೀವಿ. ಹಾಗಾಗಿ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ಗಳನ್ನು ಬಿಡುಗಡೆ ಮಾಡ್ತವೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಜೊತೆಗೆ ಕ್ರಿಯಾಪಡತ್ವ ಹೊಂದಿರುವ ಧಾತುಗಳು ಕಡಿಮೆ ಕ್ರಿಯಾಪಡತ್ವ ಇರತಕ್ಕಂಥ ಧಾತುಗಳನ್ನು ಅವುಗಳ ಸಂಯುಕ್ತದಿಂದ ಸ್ಥಾನಪಲ್ಲಟಗೊಳಿಸ್ತವೆ. ಇದನ್ನು ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಈ ಸ್ಥಾನಪಲ್ಲಟದಲ್ಲಿ ನಿಮಗೆ ತಾಮ್ರ, ಸತು ಮತ್ತು ಕಬ್ಬಿಣಗಳನ್ನೇನು ಕೊಟ್ಟಿದ್ದರೆ ಯಾವುದು ಹೆಚ್ಚು ಕ್ರಿಯಾಪಡತ್ವ ಇರತಕ್ಕಂಥದ್ದು, ಅಥವಾ ಈಗ ತಾಮ್ರದ ಸಲ್ಫೇಟನ್ನು ನೀಡಿ ಅದಕ್ಕೆ ಸತುವನ್ನು ಹಾಕಿದಾಗ ಸ್ಥಾನಪಲ್ಲಟ ಕ್ರಿಯೆ ನಡೆಯುತ್ತೋ ಇಲ್ವೋ ಅಂತ ಕೇಳಿದರೆ ಆಗ ನಾವು ಸ್ಥಾನಪಲ್ಲಟ ಕ್ರಿಯೆ ನಡೆಯುತ್ತೆ. ಯಾಕಪ್ಪ ಅಂದರೆ ತಾಮ್ರಕ್ಕಿಂತ ಸತು ಹೆಚ್ಚು ಕ್ರಿಯಾಪಡತ್ವ ಇರತಕ್ಕಂತಹ ಲೋಹ ಆಗಿದೆ.